ಈ ಕ್ಷೇತ್ರದಲ್ಲಿ ಸಿಪಿಎಂ ಪಕ್ಷಕ್ಕೆ ಮಹಿಳೆಯರು ಓಟ್ ಯಾಕೆ ಹಾಕಬೇಕು ಅನ್ನೋ ಪ್ರಶ್ನೆಗೆ ನಾನು ಹೇಳಂತಾದ್ರೆ, ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಮಹಿಳೆಯರಿಗೆ ನಿವೇಶನಗಳನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮಹಿಳೆಯರಿಗೆ ಕೂಲಿಯನ್ನ ಜಾಸ್ತಿ ಮಾಡಬೇಕು ಅಂತೇಳಿ ಉದ್ಯೋಗ ಖಾತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆ ಕೆಲಸದ ವಿಚಾರಗಳು ಜಾರಿ ಆಗ್ಲಿಕ್ಕೆ ಇವತ್ತು ಕೆಲಸ ಮಾಡಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಇವತ್ತು ತಾಯಿ ಹಾಲಿನಲ್ಲಿ ಕೂಡ ಫ್ಲೋರೈಡ್ ಇದೆ. ಇವತ್ತು ಆ ಫ್ಲೋರೈಡ್ ಇಂದಾನು ಹೆಣ್ಣುಮಕ್ಕಳು ಗರ್ಭ ಧರಿಸಂತವ್ರು ಕೂಡ ಕಷ್ಟ ಆಗ್ತಾ ಇದೆ, ಗರ್ಭಪಾತಗಳು ಹೆಚ್ಚಾಗ್ತಾ ಇದಾವೆ. ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ಫಸ್ಟ್ ಟೈಮ್ ಅವರು 12 ವರ್ಷದ ಹಿಂದೆನೇ ಈ ಜಿಲ್ಲೆಗಳಿಗೆ, ಬರಪೀಡಿತ ಜಿಲ್ಲೆಗಳಿಗೆ ಶಾಶ್ವತವಾದಂತಹ ನೀರಾವರಿ ಯೋಜನೆ ಜಾರಿ ಆಗಬೇಕು ಅಂತೇಳಿ ಕೆಲಸ ಮಾಡಿದ್ದಾರೆ. ಮುಖ್ಯವಾಗಿ ಇವತ್ತು ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಅವರು ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಅವರು ಪರ್ಗೋಡ್ ಡ್ಯಾಮ್ ಇರ್ಬೋದು ಅಥವಾ ಇಲ್ಲಿ ಚಿತ್ರಾವತಿ ಡ್ಯಾಮ್ ಇರ್ಬೋದು, ಇದನ್ನ ಮಾಡುವಂತದ್ರ ಮುಖಾಂತರ ಇವತ್ತು ಬಾಗೇಪಲ್ಲಿ ನಲ್ಲಿ ಕನಿಷ್ಠ ಜನ ಆದ್ರೂ ಕೂಡ ಶುದ್ಧ ನೀರನ್ನ ಕುಡಿಯುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಇದಕ್ಕಾಗಿ ಮತ್ತೆ ಮಹಿಳೆಯರ ಮೇಲೆ ನಡೆಯುವಂತಹ ದೌರ್ಜನ್ಯಕ್ಕೆ ನಿರಂತರವಾಗಿ ಅದರ ಧ್ವನಿ ಎತ್ತಂತದ್ದು ಇವತ್ತು ಸಿಪಿಎಂ ಪಕ್ಷ. ಸಿಪಿಎಂ ಪಕ್ಷ ಇವತ್ತು ಮಹಿಳೆಯರಿಗೆ 33% ರಿಸರ್ವೇಷನ್ ಕೊಡಬೇಕು ಅನ್ನೋ ವಿಚಾರಕ್ಕೆ ಪಾರ್ಲಿಮೆಂಟ್ ಒಳಗಡೆ ಮತ್ತೆ ಹೊರಗಡೆ ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಹಂಗಾಗಿ ಇವತ್ತು ಮಹಿಳೆಯರಿಗೆ ಸಿಪಿಎಂ ಪಕ್ಷಕ್ಕೆ ಓಟ್ ಹಾಕ್ರಿ ಅಂತ ಕೇಳುವಂತ ನೈತಿಕತೆ ಇದೆ. ಯಾಕೆಂದ್ರೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಕೂಡ 33% ರಿಸರ್ವೇಷನ್ ಅನ್ನು ಕೊಡ್ತೀವಿ ಅಂತ ಪ್ರಣಾಳಿಕೆಗಳಲ್ಲಿ ಇಟ್ಟಿದ್ದಾರೆ. ಬಿಟ್ರೆ ಪಾರ್ಲಿಮೆಂಟ್ ಅಲ್ಲಿ ಆ ಮಸೂದೆ ಬಂದಂತ ಸಂದರ್ಭದಲ್ಲಿ ಓಟ್ ಹಾಕ್ಲಿಕ್ಕೆ ಸಿಪಿಎಂ ಪಕ್ಷ ಮತ್ತು ಎಡಪಕ್ಷಗಳು ಬಿಟ್ಟು ಬೇರೆ ಯಾರು ಪಾರ್ಲಿಮೆಂಟ್ ಮೆಂಬರ್ಗಳು ಕೂಡ ಪಾರ್ಲಿಮೆಂಟ್ ಅಲ್ಲಿ ಇರಲಿಲ್ಲ. ಹಂಗಾಗಿ ಸಿಪಿಎಂ ಪಕ್ಷಕ್ಕೆ ಮಹಿಳೆಯರಿಗೆ ಓಟ್ ಹಾಕ್ರಿ ಅಂತ ಕೇಳುವಂತ ನೈತಿಕತೆ ಇದೆ. ಮತ್ತೆ ಮಹಿಳೆಯರು ಇವತ್ತು ಸಿಪಿಎಂ ಪಕ್ಷಕ್ಕೆ ಓಟ್ ಹಾಕಿದ್ರೆ ಮಾತ್ರ ಇವತ್ತು ನಮ್ಮ ಸಮಾನತೆ ಏನಾದ್ರೂ ಸಿಗ್ಬೇಕು ಅಂತಂದ್ರೆ, ನಮ್ಮ ದೌರ್ಜನ್ಯ ನಿಲ್ಬೇಕು ಅಂತಂದ್ರೆ, ಇವತ್ತು ಮಹಿಳೆಯರ ಮೇಲೆ ಆಗ್ತಾ ಇರುವಂತ ಅನ್ಯಾಯಗಳು ನಿಲ್ಬೇಕು ಅಂತಂದ್ರೆ ಸಿಪಿಎಂ ಪಕ್ಷದಿಂದ ಮಾತ್ರ ಸಾಧ್ಯ. ಮಹಿಳೆಯರ ಪರವಾಗಿ ಧ್ವನಿ ಎತ್ತುವಂತ ಇದುವರೆಗೂ ಧ್ವನಿ ಎತ್ತಿರುವಂತವ್ರು ಯಾರಾದ್ರೂ ಇದ್ರೆ ಅದು ಜಿ ವಿ ಶ್ರೀರಾಮ್ ರೆಡ್ಡಿ, ಸಿಪಿಎಂ ಪಾರ್ಟಿ ಅಭ್ಯರ್ಥಿ ಅನ್ನೋದು ನಾನು ನಿಮ್ಮ ಮುಂದೆ. ಓಟು ಕೊಡಿರಣ್ಣ ಸಿಪಿಎಂಗೆ, ಓಟು ಕೊಡಿರಣ್ಣ.